ಹೇಗೆ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ದೀಪಾವಳಿ ಫೆಸ್ಟಿವಲ್ಗೆ ಯಾವ ಥರ ಮೇಕಪ್ ಮಾಡ್ಕೋಬೋದು ಸಿಂಪಲ್ ಆಗಿ ಮನೆಯಲ್ಲೇ ಅಂತ ತೋರಿಸ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಹೆಸರು ದೀಪಾ ಸೋಮಶೇಖರ್ ನಾನು ಮೇಕಪ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಮತ್ತು ಡೈಲಿ ಹೋಗ್ಗಳನ್ನ ಮಾಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಾನು ಎಲ್ಲ ಹೊಸ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ನೋಟಿಫಿಕೇಷನ್ ಸೊ ಫಸ್ಟಿಗೆ ನಾನು ಫೇಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಸ್ಕಿನ್ ತುಂಬ ಡ್ರೈ ಆಗಿತ್ತು ಇವಾಗ ಸ್ವಲ್ಪ ಕೋಲ್ಡ್ ವೆದರ್ ಇದ್ದಿದ್ದರಿಂದ ಸ್ವಲ್ಪ ಡ್ರೈ ಹಾಕ್ತಾಯಿತ್ತು ಸ್ಕಿನ್ನು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಲೋವೆರಾ ಜೆಲ್ ಮತ್ತು ಅವ್ರದ್ದು ಸ್ಪ್ರೇನ ಹಾಕ್ಕೊಂಡಿದ್ದೀನಿ ಅದೆರಡನ್ನೂ ಹಚ್ಕೊಂಡಾದ್ಮೇಲೆ ಫೇಸ್ಗೆ ಸ್ವಲ್ಪ ಚೆನ್ನಾಗೆ ಮಸಾಜ್ ಕೊಡಬೇಕು ಅದಾದಮೇಲೆ ನಾನಿಲ್ಲಿ ಜಾನ್ಸನ್ಸ್ ಬೇಬಿ ಬಾಡಿ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಝೀರೋ ಕೆಮಿಕಲ್ ಅದಕ್ಕೋಸ್ಕರ ಇದು ಚೆನ್ನಾಗಿ ಸೆಟ್ ಆಗಿದೆ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಇದು ಮೂರನ್ನು ಹಾಕಿದ್ಮೇಲೆ ನೀವು ನೀಟಾಗೆ ಮಸಾಜ್ ಮಾಡಬೇಕು ಇದು ನೆನ್ಪಿಟ್ಕೊಳ್ಳಿ ಎಕ್ಸ್ಟ್ರೀಮ್ ಡ್ರೈ ಆಗಿದರೆ ಮಾತ್ರ ನೀವು ಇಷ್ಟನ್ನ ಯೂಸ್ ಮಾಡಬೇಕು ಅದರ್ವೈಸ್ ನೀವು ಜಾನ್ಸನ್ ಬೇಬಿ ಒಂದೇ ಹಾಕಿದರೆ ನಡೆಯುತ್ತೆ ರೋಸ್ ಗೋಲ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಬ್ಲೆಂಡ್ ಮಾಡಾದ್ಮೇಲೆ ನೀವು ಸ್ಲೋಲಿ ನೀವು ಕನ್ಸೀಲರೆಲ್ಲ ಹಾಕುವಾಗ ಐದರ್ ಯು ಕ್ಯಾನ್ ಯೂಸ್ ಯುವರ್ ಹ್ಯಾಂಡ್ ನಾನು ಬ್ರಷ್ ಕಂಫರ್ಟ್ ಇರೋದ್ರಿಂದ ನನ್ನ ಬ್ರಷ್ ಯೂಸ್ ಬ್ರಷಲ್ಲಿ ಕೂಡ ನೀವು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಸೊ ಅಲ್ಲಿ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಮೊದಲು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀರಾ ನಿಮ್ಮ ಸ್ಕಿನ್ನ ಅದು ಇದು ಎರಡೂ ಒಟ್ಟಿಗೆ ನೀಟಾಗೆ ಬ್ಲೆಂಡ್ ಆಗುತ್ತೆ ಸೊ ಕಂಪ್ಲೀಟ್ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಬ್ರಷಲ್ಲಿ ಅಥವಾ ಬ್ಯೂಟಿ ಬ್ಲೆಂಡ್ ನಿಮ್ಮ ಕಂಫರ್ಟ್ ಸೊ ಇಲ್ಲಿ ಫಿನಿಶ್ ಆಗಿದೆ ನನ್ನ ಫೇಸಲ್ಲಿ ಕಂಪ್ಲೀಟಾಗಿ ನಾನು ನಾನು ಜಾಸ್ತಿ ಇಲ್ಲಿ ಅಪ್ಲೈ ಮಾಡಿಲ್ಲ ನಾನು ಏನು ಹೇಳ್ತಾರೆ ಫೌಂಡೇಶನ್ ಅದೆಲ್ಲ ನಾನು ಜಾಸ್ತಿ ಅಪ್ಲೈ ಮಾಡಿಲ್ಲ ನಾನು ಜಸ್ಟು ಆ ಕನ್ಸೀಲರಲ್ಲೇ ನಾನು ಫುಲ್ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಹೈಲೈಟ್ ಕೂಡ ಅದರಲ್ಲೇ ಮಾಡ್ಕೊತಾ ಇದ್ದೀನಿ ಕನ್ಸೀಲರ್ ನಂಗೆ ತುಂಬ ಹೈ ಕವರೇಜಿಂದ ಹಾಕ್ಕೊಂಡಿದ್ದೆ ಸೊ ನಂಗೆ ಅದು ಕಂಫರ್ಟ್ ಅಂತ ಅನ್ನಿಸ್ತು ಸೊ ಫೌಂಡೇಶನ್ ನನಗೇನು ಅವಶ್ಯಕತೆ ಇಲ್ಲ ಅದಾದಮೇಲೆ ನಾನು ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ ಪೌಡರಿಂಗ್ ಫಾರ್ ಎವರ್ ಫಿಫ್ಟಿ ಟು ಅವರ್ದು ಪೌಡರ್ ಇದ್ದೀನಿ ಅದರಲ್ಲೇ ನಾನು ಬೇಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದು ಲೂಸ್ ಪೌಡರ್ ಕಮ್ ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಲೂಸ್ ಪೌಡರೇ ಹಾಕ್ಕೋಬೇಕು ಅಥವಾ ಕಾಂಪ್ಯಾಕ್ಟ್ ಯಾವ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ನಾನು ಅದರಲ್ಲೇ ಬೇಕ್ ಮಾಡಿದ್ದೀನಿ ಸೊ ಫಸ್ಟು ನಾನು ಟ್ರಾನ್ಸಿಷನ್ ಕಲರ್ ಬಂದು ಲೈಟ್ ಬೇಜ್ ಕಲರ್ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಕಂಪ್ಲೀಟ್ ನನ್ನ ಇವತ್ತು ಕಾಸ್ಟ್ಯೂಮ್ ಬಂದು ಪಿಂಕ್ ಶೇಡ್ ಆಗಿರೋದಿಲ್ಲ ಪಿಂಕ್ ಪಿಂಕ್ ಮತ್ತು ಬ್ಲೂ ಕಲರ್ ಇದೆ ಸೊ ನಾನು ಪಿಂಕಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನನ್ನ ಐ ಮೇಕಪ್ ಬಂದು ಈಗ ರೆವ್ಲಾನ್ದು ನಾನು ಬ್ಲ್ಯಾಕ್ ಐ ಪೆನ್ಸಿಲ್ನ ಹಾಕೊತಾ ಇದ್ದೀನಿ ನಾನು ಬಿಫೋರ್ ದಟ್ ವೈಟ್ ಪೆನ್ಸಿಲ್ ಯೂಸ್ ಮಾಡಿದೆ ಬಟ್ ನಂಗೆ ಅದು ಯಾಕೋ ತುಂಬ ಕಂಫರ್ಟ್ ಅನಿಸಿಲ್ಲ ಸೊ ಮತ್ತೆ ನಾನು ಅದನ್ನ ತಿರ್ಗಾ ಚೇಂಜ್ ಮಾಡ್ತೀನಿ ವೀಡಿಯೋನ ಎಂಡ್ವರೆಗೂ ನೋಡಿ ಈಗ ಮಸ್ಕರ ಹಾಕೊಳ್ತಾ ಇದ್ದೀನಿ ಮಸ್ಕರ ಇದು ನಾನು ನೀವು ಯಾವ್ದು ಬೇಕಾದರೂ ತೊಗೋಬೋದು ಇದರ ಲ್ಯಾಕ್ಮಿ ಮೇಬಲಿನ್ ಯಾವ್ದಾದ್ರು ತಗೋಬೋದು ಸೊ ಇದು ನನ್ನ ಕಂಪ್ಲೀಟ್ ಐ ಮೇಕಪ್ ಆಗಿದೆ ಸೊ ಪಿಂಕ್ ಶೇಡಲ್ಲಿ ತುಂಬ ಬ್ರೈಟ್ ಆಗಿದೆ ಇದು ಐ ಮೇಕಪ್ ನೀವು ನೋಡ್ಬೋದು ನಾನಿಲ್ಲಿ ಗೆ ಒಂದು ಟೆಕ್ನಿಕ್ನ ಯೂಸ್ ಮಾಡಿದೆ ನೀವು ಅದನ್ನ ನೋಡ್ಬೋದು ಖಾಲಿ ಆಗಿರತ್ತಲ್ಲ ಆ ಮಸ್ಕರನ ನೀವು ಹೈಬ್ರೋಸ್ ಇದನ್ನು ನೀವು ಸ್ಟ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಸೊ ಅದೊಂದು ಟೆಕ್ನಿಕ್ ನೆನ್ಪಿಟ್ಕೊಳ್ಳಿ ನೀವು ಅದನ್ನ ವಾಶ್ ಮಾಡಿ ಕೂಡ ಅದನ್ನ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನಿಮಗೆ ಐಬ್ರೋಸ್ ನೀಟಾಗೆ ಶೇಪಲ್ಲಿ ಕೂರಲಿ ಅನ್ನೋದಕ್ಕೋಸ್ಕರ ನೀವು ಅದನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ ಟ್ರಸ್ಮಿ ನನಗೆ ಈ ಆ ಮೇಕಪ್ ಪಾರ್ಟಲ್ಲಿ ಹೈಲೈಟರ್ ಪಾರ್ಟ್ ತುಂಬ ಅಂದರೆ ತುಂಬ ಇಷ್ಟ ನನಗೆ ನನ್ನ ಚೀಕೆ ಹೈಲೈಟರ್ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ವೆಟ್ ವೆಟನ್ ವೈಲ್ಡ್ ನನ್ನ ನನ್ನ ಫೇವ್ರೇಟ್ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಮ್ಯಾಕ್ ಲಿಪ್ಸ್ಟಿಕ್ನ ಹಾಕೊತಾ ಇದ್ದೀನಿ ಕಂಪ್ಲೀಟ್ ರೂಪಿ ಹೂ ಫ್ಲೇವರಲ್ಲಿ ಹಾಕೊತಾ ಇದ್ದೀನಿ ಮತ್ತು ನೈಕಾದದ್ದು ಶಿಮರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೀಪಾವಳಿ ಲುಕ್ಕನ್ನು ಸ್ವಲ್ಪ ಲೈಟಿಂಗ್ಸ್ಗೆಲ್ಲ ರಿಫ್ಲೆಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಕಂಪ್ಲೀಟ್ ಮೇಕಪ್ನ ನಾನು ಗ್ಲಾಝಿ ಲುಕ್ಕಲ್ಲಿ ಮಾಡ್ಕೊತ ಇದ್ದೀನಿ ಸೊ ಇದು ನೋಡಿ ಕಂಪ್ಲೀಟ್ ಆಗಿದೆ ಇವಾಗ ನಾನು ಡ್ರೆಸ್ ಜೊತೆ ಬಂದಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಿ ನನಗೆ ಸೊ ಈ ಲುಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಅಥವಾ ಇದನ್ನ ರೀಕ್ರಿಯೇಟ್ ಮಾಡಿ ಮಾಡಿ ನನಗೆ ಟ್ಯಾಗ್ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಮೇಕ್ ಹೋರ್ ಬೈ ದೀಪಾ ಸೋಮ್ ಅಂತ ನನ್ನ ಪೇಜ್ ನೇಮ್ ಇದೆ ಸೊ ನೀವು ಯಾರೇ ಟ್ರೈ ಮಾಡಿದ್ರು ಪ್ಲೀಸ್ ನನ್ನ ಪೇಜಲ್ಲಿ ನನಗೆ ಟ್ಯಾಗ್ ಮಾಡಿ ನಾನು ಅದನ್ನು ನನ್ನ ಸ್ಟೋರೀಸಲ್ಲಿ ನಾನು ಅಪ್ಲೋಡ್ ಮಾಡ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನಿದೆ ನಿಮ್ಮ ಒಪಿನಿಯನ್ ಅಂತ ಹೇಳಿದರೆ ನನಗೆ ತುಂಬ ಯೂಸ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಹೋಪ್ ನಿಮಗೆ ಎಲ್ಲ ಹೊಸ ವೀಡಿಯೋಸ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬೈ ಗಾಯ್ಸ್